ನಿನ್ನೆ ಇಪ್ಪತ್ತೈದನೇ ತಾರೀಕು ಅಕ್ಟೋಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ತಾರೀಕಲ್ಲೆಲ್ಲ ಬರೀ ಒಂದು ಸುದ್ದಿ ಸಿಕ್ಕಾಬಿಟ್ಟೆ ಹರಿದಾಡ್ತಾ ಕೂತದೆ ಇಲ್ಲೆಲ್ಲ ಎಲ್ಲರ ವಯಲ್ಲೂ ಸುದ್ದಿ ಹೆಡ್ಲೈನ್ಸ್ ಕೊಪ್ಪಳ ಜಿಲ್ಲೆಯ ಅದ್ಯಾವುದೋ ಒಂದು ದೊಡ್ಡದು ಗುಂಪು ಘರ್ಷಣೆ ಕೇಸಲ್ಲಿ ಜಾತಿ ನಿಂದನೆ ಕೇಸಲ್ಲಿ ತೊಂಬತ್ತೆಂಟು ಜನಗಳಿಗೆ ಜೀವಾವಧಿ ಶಿಕ್ಷೆ ಶಿಕ್ಷೆ ಕೊಟ್ಟವರೆ ಇಲ್ಲಿ ತಕ್ಕ ದೇಶದ ಇತಿಹಾಸದಲ್ಲಿ ಯಾವತ್ತೂ ಕೊಟ್ಟರುವಂತ ದೊಡ್ಡ ಜಡ್ಜ್ಮೆಂಟ್ ಅಂತ ಸುದ್ದಿ ಅದರೊಗಡೆ ಮೆತ್ತಿಗೆ ಹಿಂಗೇನೆ ಸ್ವಲ್ಪ ಡೀಟೇಲ್ ಆಗಿ ಹುಡುಕಿ ನೋಡಿದ್ರೆ ಎರಡು ನಿಮಿಷ ಕೇಳ್ಕೊಂಡ್ರೆ ನಿಮ್ಗೆ ಹೇಳ್ತಾರೆ ಮುತ್ತಿಗೆ ಇದ್ದಿದ್ದ ಆರೋಪಿಗಳು ನೂರ ಚಿಲ್ರೆ ಏನೋ ನೂರ ಹನ್ನೊಂದೋನ ಒಂದೋ ಎರಡ ಮೂರ ಎರಡು ಚಿತ್ರ ಇದ್ರಂತೆ ಇದ್ರಂತೆ ತೊಂಬತ್ತೆಂಟು ಜನಗಳು ಎಂಟು ಜನಗಳು ಸವರ್ಣೀಯರಾಗಿದ್ದು ಅವರು ಆ ಅಪರಾಧ ಮಾಡಿದ್ರು ಕೆಳದರ್ಜಿ ಅವ್ರ ಮೇಲ್ಗಡೆ ಅಂತ ಅವರಿಗೆ ಅಟ್ರಾಸಿಟಿ ಕೇಸ್ ಮೇಲ್ಗಡೆ ಫುಲ್ ಪನಿಷ್ಮೆಂಟ್ ಕೊಟ್ಟಾರಂತೆ ಇನ್ನಿಬ್ಬರನ್ನ ಮಾತ್ರ ಬಿಟ್ಟಾರಂತೆ ಇಬ್ಬರಿಗೆ ಕೊಟ್ಟಿಲ್ಲವಂತೆ ನಾನು ತಲೆ ಕೆಲಕತ್ತೀನಿ ಎದಿಂಗ್ ಮಿಸ್ ಆದರು ಮತ್ತು ಇವರೆಲ್ಲ ಬಾಕಿಯವರೆಲ್ಲ ಕೊಟ್ಟರು ಇವ್ರಿಗೆ ಕೊಟ್ಟಿಲ್ಲ ಅಂತ ಒಂದು ಅವ್ರು ಹೊಡೆ ಒಬ್ರು ಹೇಳ್ತಾರೆ ಜಡ್ಜ್ಮೆಂಟಲ್ಲಿ ಹಿಂಗೆ ಬರ್ದವ್ರಂತೆ ಹ್ಮ್ ಅವರಿಬ್ಬರು ಯಾವ ಜಾತಿ ನಿಂದನೆ ಕೆಳಗಡೆ ಈ ಕೇಸ್ಗೆ ಏನಂತಾರೆ ಹ್ಞೂ ದೂರು ದೂರು ದಾಖಲಾಗಿತ್ತೋ ಅವ್ರು ಅದೇ ಜಾತಿಯವ್ರಂತ ಅದಕ್ಕೆ ಅವ್ರನ್ನ ಬಿಟ್ಟು ಶಿವ ಅಂತ ಕಮ್ಮಿ ಪನಿಷ್ಮೆಂಟ್ ಕೊಟ್ಟರು ಅಯ್ಯಪ್ಪ ನಮ್ಮ ದೇಶದಲ್ಲಿ ನೋಡ್ರಪ್ಪ ನಮ್ಮ ದೇಶದಲ್ಲಿ ಮನುಷ್ಯರು ಸಿಟಿಜನ್ಸ್ ಅಂದ್ರೆ ಪ್ರಜೆಗಳು ಯಾವ ಜಾತಿಯವರಾಗಿದ್ರು ಪರವಾಗಿಲ್ಲ ಅವ್ರಿಗೆಲ್ಲರಿಗೂ ಒಂದೇ ಕಾನೂನು ಅಲ್ವ ತಾನೆ ಈಗ ಯಾವ ಜಾತಿಗೆ ಜಾತಿನಿಂದನೇ ಅಂತ ದೊಡ್ಡ ಅಟ್ರಾಸಿಟಿ ಕೇಸ್ ಅಂತ ಹಾಕ್ಬಿಟ್ಟು ಸಿಕ್ಕಾಬಿಟ್ಟೆ ಮಸ್ತ್ ದುಡ್ಡು ಮಾಡ್ಕೊತಾರೆ ಪೊಲೀಸರು ಸುಳ್ಳು ಸುಳ್ಳೇ ಜುಳ್ ಸುಳ್ಳು ಸುಳ್ಳೆ ಅಟ್ರಾಸಿಟಿ ಕೇಸ್ ಫೈಲ್ ಫೈಲ್ ಮಾಡೋದು ಆಮೇಲೆ ಜ ಮನುಷ್ಯರನ್ನ ಬ್ಲ್ಯಾಕ್ ಮೇಲ್ ಮಾಡೋದು ಇಂಥದ್ದು ಮಾಡ್ತಾರೋ ಈ ಹೆಡೆ ಶಿಖಾಮಣಿಗಳಿಗೆ ಹಂಗೆ ಅನ್ತಕ್ಕ ನಾ ಇನ್ನೇನಲ್ಲಿ ಇವರಿಗೆ ಕಾನೂನಿರೋದು ಮಾಡಿರೋದು ಒಬ್ಬ ಕೆಳದರ್ಜಿ ಅವನನ್ನ ಮೂರು ಅಕ್ಷರದ ಒಂದು ಕೆಟ್ಟ ಪದ ಯೂಸ್ ಮಾಡಿ ಬಳಿಕೆ ಮಾಡಿ ನಿಂದನೆ ಮಾಡಿದ್ರೆ ಅದು ಜಾತಿ ನಿಂದನೆಯ ಅದು ಆ ಮನುಷ್ಯರಿಗೆ ನಿಂದನೆ ಮಾಡ್ದಂಗ್ ಜಾತಿ ಹೆಸರು ಹೇಳ್ಕೊಂಡ್ರು ಅಲ್ವಾ ಅಲ್ಲಿಗೆ ಕಾನೂನು ಇರೋದು ಇದು ಬೇಕು ನಮಗೆ ನಮ್ಮ ಲೀಗಲ್ ಜನಗಳ ಕಡೆಯಿಂದ ಇದು ಕಾನೂನು ಇರೋದು ಜಾತಿಗೋ ಅಥವಾ ಮನುಷ್ಯರು ಯಾವ ಜಾತಿಗೆ ಸೇರ್ಕತ್ತಾರಲ್ಲ ಆ ಜಾತಿಗೆ ಸೇರಿದ ಮನುಷ್ಯರು ಬರದಿರೋದು ಆ ಜಾತಿನ ಆ ಒಂದು ಒಂದು ಕೆಳಮಟ್ಟದ ಜಾತಿ ಅಂತ ಏನ್ ಹೇಳ್ತಾರೋ ಆ ಜಾತಿ ಬೇಧನ ಬಂದ್ ಮಾಡಕ್ಕೆ ಅಂತ ಮಾಡಿರೋ ಕಾನೂನಪ್ಪ ನಾ ಕಂಡಂಗೆ ನನಗೆ ಗೊತ್ತಿರೋ ಅಷ್ಟು ನನಗೆ ತಲೆ ಒಳಗಡೆ ಇಷ್ಟು ಕೆಲಸ ಮಾಡ್ತಾವ ಒಬ್ಬರೇ ಇಂಥೇಳ್ತು ಅದ್ರ ಪ್ರಕಾರ ಇವಾಗ ಇಬ್ರು ಅದೇ ಜಾತಿಯವರು ಇಬ್ರು ಜಗಳಾಡ್ತಾ ಕೂತಾರೆ ಫುಲ್ ಎಂಡ ಕುಡದವ್ರ ಅವ್ರು ಇವ್ರಿಗೆ ಅದೇ ಪದ ಪದ ಹೇಳ್ತಾರೆ ಇವ್ರು ಅವ್ರಿಗೆ ಅದೇ ಪದ ಹೇಳ್ತಾರೆ ಅಂದ್ರೆ ಒಳ ಒಳಗಡೆನೆ ಜಾತಿ ಒಳಗಡೆ ಒಳಗಡೆನೆ ಅವ್ರ ಅವ್ರಿಗೆ ಅವರೇ ಬರೋದು ಯಾಕಡ್ತಿದ್ದಾರೆ ಆದ್ರೆ ಆ ಮೂರ ಅಕ್ಷರದ ಪದ ಹೇಳ್ತಾವ್ರೆ ಮತ್ 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 ತಿರ್ಥಿಸಿ ಈಗ ಬರೋದಿಲ್ಲ ಅವ್ರ ಮೇಲೆ ಜಾತಿನಿಂದನೆ ಕೇಸು ಬರದಿಲ್ವಾ ಈಗ ಅವ್ರು ಮಾಡ್ತಿಲ್ವಾ ಜಾತಿ ನಿಂದನೆ ಆ ಬಾಕಿ ಜನಗಳೆಲ್ಲ ಇದಾರಲ್ಲ ಅದೇ ಜಾತಿ ಅವರು ಆ ಕಡೆ ಒಂದು ಊರು ಊರ್ನೋರೆಲ್ಲಾರು ಅವ್ರಿಗೆಲ್ಲ ಬೈದಂಗಾಗತ್ತಲ್ಲ ಅವ್ರ ಜಾತಿಗೆ ಈಗ ಬೈದು ಆಟ ಜಗಳ ಆಟಗಳೇ ಅವೆರಡು ಮೂರು ಪದ ಅಕ್ಷರದ ಪದ ಮೂರು ಯೂಸ್ ಮಾಡಿಬಿಟ್ಟು ಜಾತಿ ನಿಂದನೆ ಮಾಡಿದ್ರು ಅಂದ್ರೆ ಜಾತಿಗೆ ಮತ್ತೆ ನಿಂದನೆ ಮಾಡೋದು ಮನುಷ್ಯರಿಗಲ್ಲ ಮನುಷ್ಯರು ಹೆಸರ ಮನುಷ್ಯರು ಅವ್ರಿಗೆ ಅಲ್ಲಿ ನೆಪ ಮಾತ್ರ ಮನುಷ್ಯರು ನೆಪ ಮಾತ್ರ ನಿಂದನೆ ಮಾಡ್ತಿರೋದು ಜಾತಿಗೆ ಅದನ್ನ ಹೋಗಲ್ಲ ಅಂತ ಅನ್ಬಿಟ್ಟು ಅಂಬೇಡ್ಕರ್ ಕಡೆಯಿಂದ ಸ್ಟಾರ್ಟ್ ಆಗಿ ಬಂದ ಇದು ಅದು ಕಾನೂನು ಅಲ್ವಾ ಅಲ್ಲ ಆ ಮನುಷ್ಯ ಎಷ್ಟು ಒಳ್ಳೆಯವ ಅವ ಇಷ್ಟಿಷ್ಟೆಲ್ಲ ಒಂದು ಸ್ಥಿತಿ ಸ್ಥಿತಿಗೆ ಬಂದ ಮೇಲೆ ಇದೇನು ರಿಸರ್ವೇಶನ್ನು ಜಾತಿ ಕಡೆಯಿಂದ ಅದನ್ನೆಲ್ಲಾನು ಕ್ಲೋಸ್ ಮಾಡಾಕ್ಬೇಕು ಎಲ್ಲಾ ಮನುಷ್ಯರು ಒಂದೇ ಅಲೆ ಮನುಜ ಮತ ಪಥ ಅಂತ ಯಾರೆಲ್ಲ ಬರ್ಕೊಟ್ಟಿರ್ತಾರೆ ಇಲ್ಲೆಲ್ಲೊಬ್ಬರು ಸುಮಾರು ಜನ ಅವ್ರದ್ದು ಡಿ ಪಿ ಜೊತೆ ಟ್ಯಾಗ್ ಬರ್ಕೊಂಡಿರ್ತಾರೆ ಇದನ್ನು ಯಾರು ಕುವೆಂಪು ಕುವೆಂಪುಗೆ ಜ್ಞಾನಪೀಠ ಪ್ರಶಸ್ತಿ ಕೊಟ್ಟಾರೆ ನಮ್ಮದೇ ಪೊಲಿಟಿಷಿಯನ್ಗಳು ಈಗ ನಮ್ಮದೇ ಪೊಲಿಟಿಷಿಯನ್ಗಳು ಕುವೆಂಪುಗೆ ಜ್ಞಾನಪೀಠ ಪ್ರಶಸ್ತಿ ಕೊಟ್ಟ ಮೇಲೆ ಕುವೆಂಪು ಹೇಳಿದ್ದ ಒಪ್ಕೋಬೇಕ ಬೇಡುವ ಈಗ ಮನುಜ ಮತ ವಿಶ್ವಪದ ಹೇಳಿದ ಮೇಲೆ ಹೇಳಿ ಜಾತಿ ಮನುಷ್ಯರು ಎಲ್ಲಾರೂ ಎಲ್ಲಾರು ಒಂದೇ ಜಾತಿ ಕಂಡ್ರಪ್ಪ ಈ ಜಾತಿಗಳ ಡಿವೈಡ್ ಮಾಡೋದ ಬುಟ್ಟೆ ಬಿಡಿ ರಿಸರ್ವೇಶನ್ ಬಿಟ್ಟೆ ಬಿಡಿ ಡಿಸರ್ವ್ಡ್ ಜನಗಳ ಕೆಲಸ ಸೇರ್ಕಾರೆ ದೇಶ ಉದ್ಧಾರ ಆಗ್ತದೆ ಆಮೇಲೆ ಜಾತಿ ಹೆಸರು ಹೇಳ್ಕೊಂಡು ಗುಂಪುಗಳ ಮಾಡಿಕೊಂಡು ಗುಂಪು ಘರ್ಷಣೆಗಳ ಕ್ರೈಮು ಸೊನ್ನೆ ಆಯ್ತದೆ ಜಾತಿ ಹೆಸರು ಹೇಳ್ಕೊಂಡು ವೋಟ್ ಬ್ಯಾಂಕ್ ಮಾಡಿಕೊಂಡು ತಿರ್ಗಂಥ ಚೀಪ್ರೇಟೆಡ್ ಪೊಲಿಟಿಕ್ಸಿಗೆ ಒಂದು ತಿಲಾಂಜಲಿ ಬೀಳುತ್ತೆ ಈಗ ಸಿದ್ದರಾಮಯ್ಯ ಗವರ್ಮೆಂಟ್ ಕಡೆಯಿಂದ ಕಾಂಗ್ರೆಸ್ ಗವರ್ಮೆಂಟ್ ಕಡೆಯಿಂದ ಜಾತಿಗಳದು ಇದನ್ನ ಗಣತಿ ಮಾಡ್ತಾರಂತೆ ಈಗ ಜಾತಿ ಗಣತಿ ಮಾಡಬೇಕು ಅಂತ ಹೇಳಿದ್ರೆ ಮತ್ತಿರ್ಗೆ ಇವರು ಜಾತಿಗಳನ್ನ ಎತ್ತೆತ್ತಿ ಹಿಡ್ದಂಗ ಆಯ್ತಲ್ಲ ಇವರೇ ಪೊಲಿಟಿಷಿಯನ್ಗಳು ಇವ್ರನ್ನ ಅಲ್ವಾ ಹಾಕ್ಬೇಕು ಫಸ್ಟ್ ಜೈಲಿಗೆ ಅಲ್ಲ ಆ ಅಕ್ಷರದ ಪದಗಳನ್ನ ಒಂದ ಹೇಳಿದ್ರೆ ಮಾತ್ರ ಜಾತಿ ನಿಂದನೆ ಅಲ್ಲ ಡಿಫರೆಂಟ್ ಡಿಫರೆಂಟ್ ನೀವು ಬೇರೆ ನಾವು ಬೇರೆ ಹಿಂಗ ಹಿಂಗೆ ನಮ್ಮ ಇಲ್ಲೆಲ್ಲ ಕಾಲೋನಿ ಅಂತ ಹೇಳಿದ್ರೆ ಎಸ್ ಸಿ ಎಸ್ ಟಿ ಜನಗಳಿಗೆ ಅಂತ ಈ ಪೊಲಿಟೀಷಿಯನ್ಗಳು ಕಟ್ಟಿಕೊಟ್ಟಿರುವಂತ ಸ್ಪೆಷಲ್ ಕಾಲೋನಿಗಳು ಅಲ್ಲಿ ಮಾಡ್ತಾ ಇಲ್ವಾ ಅವರು ವೈಫರ್ಕೇಶನ್ ಅಂತಾರೆ ಇಂಗ್ಲೀಷಲ್ಲಿ ಪರದೇಶಿ ಪದದಲ್ಲಿ ಡಿವೈಡ್ ಮಾಡೋದು ಅಂತಾರೆ ಅದನ್ನೇ ಸಪ್ರೇಟ್ ಮಾಡೋದು ನೀವು ಕೀಳ್ ಕಿಳಿ ಜನಗಳು ನಾವು ಮೇಲ್ಗಡೆ ಜನಗಳು ಅಂತ ಅಂದ್ಬಿಟ್ಟು ಮೇಲ್ಜಾತಿ ಜನಗಳೆಲ್ಲ ಸಪ್ರೇಟ್ ಆಗಿ ಕಟ್ಕೋತಾರೆ ಕೆಳ ಜಾತಿ ಜನಗಳಿಗೆ ಇವ್ರ ಒಳಗಡೆ ಮನೆಗಡೆ ಕಟ್ಟಕ ಕೊಡಕ್ಕೆ ಸೈಟೇ ಇಲ್ಲ ಇವ್ರದು ಊರೊಳಗಡೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಜನಗಳಿಗೆ ಸೈಟ್ ಇಲ್ಲ ಕೈ ಎಲ್ಲ ಇಲ್ಲಿ ಬಂದು ನೋಡಿ ನಮ್ಮೂರಲ್ಲೆಲ್ಲ ಇಲ್ಲಿ ನೋಡಿ ಅವರಿಗೆ ಸ್ಪೆಷಲ್ ಆಗಿ ಕಾಲೋನಿ ಅಂತ ಮಾಡ್ತಾರೆ ಕಾಲೋನಿ ಅಂತ ಅಂತಾರೆ ಈಗ ಮೂರು ಅಕ್ಷರದ ಪದ ಹೇಳಿದ್ರೆ ಅದು ಅಟ್ರಾಸಿಟಿ ಕೇಸ್ ಕೆಸಲ್ಲ ಆಮೇಲೆ ಜಾತಿ ನಿಜನ ಅದಕ್ಕೆ ಅದಕ್ಕೆ ಹಂಗಂತ ಅಡ್ರೆಸ್ರ ಇಟ್ಕೊಂಡಾರೆ ಕಳ್ಳ ಹೆಸರು ಕಳ್ಳ ಹೆಸರು ಇವ್ರು ಇಟ್ಕೊಂಡಿರೋ ಇವ್ರು ಪೊಲಿಟಿಷಿಯನ್ಗಳು ಮಾಡಿ ಕೊಟ್ಟಿರೋ ಕಳ್ಳ ಹೆಸರು ಅದು ಕಾಲೋನಿ ಪರದೇಶಿಗಳ್ ಕಾಲೋನಿ ಕಾಲೋನಿ ಅಂದ್ರೆ ಏನು ಯಾವ್ದೋ ಸಿನಿಮಾದಲ್ಲಿ ಅಮೀರ್ ಖಾನ್ ಕಳಿಸಿ ಅಯ್ಯೋ ಹೌದಿ ಮತ್ತೆ ಇವರು ಜಾತಿ 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 ಗಣತಿ ಮಾಡ್ಕೊಂಡು ತಿರುಗ್ತಾರ ತಿರುಕ್ತನಂತೆ ಹ್ಮ್ ಆ ಒಬ್ಬ ತಾರೆ ಒಬ್ಬ ಸಲ್ಮಾನ್ ಖಾನ್ ಅಂತ ದೊಡ್ಡ ತಾರೆ ಆಯ್ತಾ ದೊಡ್ಡ ಶ್ರೀಮಂತ ತಾರೆ ಈ ಶ್ರೀಮಂತ ತಾರೆ ಸುಮಾರು ವರ್ಷಗಳಿಂದ ಒಂದು ಮಸಾಲೆಗೆ ಒಂದು ಅಡ್ವರ್ಟೈಸ್ಮೆಂಟ್ಗೆ ಬರ್ತಾನ ಆಯ್ತು ಅಡ್ವರ್ಟೈಸ್ಮೆಂಟ್ಗೆ ಅದ್ರೊಗಡೆ ಹೇಳ್ತಾನ ಜಹಾಜಾಯ್ ರಿಶ್ತೆ ಬನಾಯ್ ಅಂತ ಅಂದ್ರೆ ಓದೋದ್ ಕಡೆ ಎಲ್ಲ ಸಂಬಂಧ ಬೆಳೆಸಿ ಇವು ಅಂತ ಈಗ ಸಂಬಂಧ ಅಂದ್ರೆ ಎಂತ ಸಂಬಂಧ ಎಂತ ಸಂಬಂಧ ಎಂತ ಸಂಬಂಧ ಇಲ್ಲಿ ಡಿವೈಡ್ ಮಾಡ್ತಾ ಕೂತಾರಲ್ಲ ಜಾತಿಗಳನ್ನ ಇವರ ಸಂಬಂಧ ಬೆಳೆಸಿ ಯಾರು ಓದೋದ್ ಕಡೆ ಇಲ್ಲ ಅಂತ ಹೇಳ್ತಾನಲ್ಲ ಅದು ಅದೂ ಆ ಮಾತುಗಳು ಅದಕ್ಕನೇ ದೊಡ್ಡ ಆಬ್ಜೆಕ್ಷನ್ ನಾನು ರೇಸ್ ಮಾಡಿದ್ದೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಗೆ ಅದನ್ನ ಯಾರೋ ಕನ್ಸಿಡರ್ ಮಾಡಿದ್ರೋ ಏನೋ ಅನ್ನೋ ತರ ಅದು ಆ ಅಡ್ವರ್ಟೈಸ್ಮೆಂಟ್ ಸ್ವಲ್ಪ ದಿನ ಬಂದಾಗ್ಬಿಟ್ಟಿತ್ತು ಆಮೇಲೆ ಮತ್ತೆ ಶುರು ಮಾಡ್ಕೊಂಡ್ರು ಆದರೆ ಈ ಸಲ ಮತ್ತೆ ರೀಶೂಟ್ ಏನು ಮಾಡಿದರೆ ಅಡ್ವರ್ಟೈಸ್ಮೆಂಟ್ ಅದಕ್ಕೆ ಹೊಸ ಫ್ರೆಶ್ ಆಗಿ ಒಂದು ಇನ್ನೊಂದು ಎಡಿಷನಲ್ ಸೇರ್ಸಾರೆ ಏನಪ್ಪಾ ಅಂತ ಹೇಳಿದ್ರೆ ಜಹಾಜಾ ರಿಸ್ತೆ ಬನ ಅದನ್ನು ಉಂಟು ಅಂದರೆ ಹೋದ ಕಡೆಲ್ಲ ಸಂಬಂಧ ಬೆಳೆಸಿ ನೀವು ಅಂತ ಎಂಥ ಸಂಬಂಧ ಹೋದ್ರೆ ಹೇಳ್ಬೇಕು ಹಾಂ ಇಂಥ ಕಳ್ಳ ಸುಳ್ಳ ಏನು ಹೇಳ್ತಾರೆ ಅಡ್ಗೊಂಡ ಮೇಲೆ ದೀಪ ಅಂದರೆ ಡಬಲ್ ಮೀನಿಂಗ್ ಡಬಲ್ ಮೀನಿಂಗ್ ಬರುವಂಥ ಪದ ಅದು ಪದ ಅಂತ ಅಂತು ಅದೇನೇ ತಪ್ಪು ಮೇಲೆ ಯಾಕೆ ಮಾಡೋದಿಲ್ಲ ಕೇಸು ಆ ಮಸಾಲೆ ಕಂಪನಿ ಜೊತೆ ಮೇಲೆ ಅದನ್ನ ವಾರ್ತಾ ಮತ್ತು ಪ್ರಸರಣ ಇಲಾಖೆ ಜನ ಪ್ರಸಾರ ಪಡ್ತಾವ್ರಲ್ಲ ಹಾ ಅದ್ರ ಜೊತೆ ವಿಡಿಯೋ ವಿಡಿಯೋ ತಗದಾರಲ್ಲ ಅದ್ರೊಗಡೆ ಏನ್ ಮಾಡ್ತಾನ ಸಲ್ಮಾನ್ ಖಾನ್ ಜಿಪ್ ಜಿಪ್ ಇದು ವಿಂಚಿಟ್ರುದ್ ಜಿಪ್ ಓಪನ್ ಮಾಡೋದು ಓಪನ್ ಮಾಡೋದು ಕ್ಲೋಸ್ ಮಾಡೋದು ಜನ ಇಷ್ಟೇ ಬನ ಇದರಿಷ್ಠಿ ಓಪನ್ ಮಾಡೋದು ಕ್ಲೋಸ್ ಮಾಡೋದು ಈಗೇನು ಅನ್ಕೋಬೇಕು ನಮ್ಮ ದೇಶದಲ್ಲಿ ರಾಜಕಾರಣಿಗಳಿಗೆ ಬುದ್ಧಿ ಇಲ್ವ ಟೋಟಲ್ಸ್ ಅನ್ಯ ಆಗಿದೆಯಾ ಅಲ್ಲ ಪ್ರೈಮ್ ಮಿನಿಸ್ಟರ್ಸ್ ಆಫೀಸಲ್ಲಿ ಯಾರು ಅಯ್ಯ ಎಸ್ ಅಂತ ಮಾಡಿರುವಂಥ ದೊಡ್ಡ ತಲೆಗಳು ಕುಂತಿಲ್ವಾ ಅವನು ಗೊತ್ತಾಗೋದಿಲ್ವಾ ಗೊತ್ತಿದ್ರು ಗೊತ್ತಿದ್ರು ಕಳ್ಳನಾಟಕ ಆಡ್ತಿದ್ದಾರ ಶಿ ಅಸಹ್ಯ